ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ನಾನು ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಬೆಳಿಗ್ಗೆದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ 12:30 ಆಗ್ತಾ ಇದೆ. ಸ್ವಲ್ಪ ಕೆಲಸ ಇತ್ತಲ್ಲ, ಆಗೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಹಾಗೆ ಇವತ್ತು ಬಂದುಬಿಟ್ಟು ಮಂಗಳವಾರ ಇದೆ. ಇವಾಗ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ಹಾಗಾಗಿ ನಾನು ಡೈಲಿ ಪೂಜೆನ ಮಾಡ್ತೀನಿ. ಮುಂಚೆ ಆದರೆ ನಾನು ವಾರದಲ್ಲಿ ಒಂದು 3 ದಿವಸ ಅಷ್ಟೇ ದೇವ್ರೈತಲ್ಲ, ದೇವ್ರ ಸಾಮಾನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ಮಿಕ್ಕ ಟೈಮಲ್ಲಿ ಎಲ್ಲ ಜಸ್ಟ್ ಬರೀ ನಾನು ಹೂವು ಚೇಂಜ್ ಮಾಡ್ತಾ ಇದ್ದೆ ಅಷ್ಟೇ. ಆದರೆ ಇವಾಗ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ನಾನು ಕಳಸ ಆಯ್ತಲ್ಲ ತೆಗೆದ್ಬಿಟ್ಟು ಪೂಜೆನ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ನಿನ್ನೆ ಬಂದ್ಬಿಟ್ಟು ಸೋಮವಾರ ಇತ್ತು, ಶ್ರಾವಣದ್ದು ಮೊದಲನೇ ಸೋಮವಾರ ಇತ್ತಲ್ಲ. ಸೊ ಹಾಗಾಗಿ ಬೆಳಿಗ್ಗೆ 8 ಗಂಟೆಗೆ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೀವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅದು ಬೇರೆ ನಮ್ಮ ಮನೆ ಹತ್ರನೇ ಒಂದು ಶಿವನ್ ಟೆಂಪಲ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಪೂಜೆ ತಲೆ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಮ್ಮ ಮನೆಯವರು ಜಸ್ಟ್ ಬೇರೆ ಹೊರಗಡೆಯಿಂದಾನೆ ಅಷ್ಟೇ ನಮಸ್ಕಾರ ಮಾಡಿಕೊಂಡು ಅವ್ರು ಆಫೀಸ್ಗೆ ಹೋಗ್ಬಿಟ್ರು. ಆಮೇಲೆ ನಾನು ಆರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಬಂದಮೇಲೆ ಕೂಡ ಸ್ವಲ್ಪ ಆ ಕೆಲಸ ಈ ಕೆಲಸ ಮಾಡ್ಕೊತು ವ್ಲಾಗನ್ನು ನನಗೆ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಇವತ್ತು ಆ ಕ್ಲಿಪ್ಪಿಂಗ್ಸನ್ನು ಹಾಕ್ತೀನಿ. ಸೊ ನೀವು ಕೂಡ ದರ್ಶನನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಆರತಿ ಆಗಿತ್ತು, ಮತ್ತು ಅಲಂಕಾರ ಕೂಡ ಅಷ್ಟೇ ಶಿವನ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರು. ಇವತ್ತು ಬೆಳಿಗ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ನಾನು ಚಪಾತಿ ಮತ್ತು ಗೋಬಿ ಪಲ್ಯನ ಮಾಡಿದ್ದೆ. ಪಲ್ಯ ಆಲ್ರೆಡಿ ಇದೆ, ಸೊ ಹಾಗಾಗಿ ಜಸ್ಟ್ ಬರೀ ಇವಾಗ ನಾನು ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಸಾಂಬಾರು ಬಂದುಬಿಟ್ಟು ಈ ಥರ ಕುಂಬಳಿಕೆ ಇರುತ್ತಲ್ಲ, ಇದನ್ನು ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ಅದ್ರ ಜೊತೆ ಕ್ಯಾರೆಟ್ ಬೀನ್ಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ತರಕಾರಿ ಥರ ಹಾಕ್ಬಿಟ್ಟು ಮಾಡಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ. ಆಮೇಲೆ ಈ ಬಿಸಿ ಬಿಸಿಯಾಗಿ ಸ್ಕೂಲಿಂದ ಬಂದಮೇಲೆ ಅನ್ನದ ಜೊತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಇದನ್ನು ಹಾಕಿಬಿಟ್ಟು ಸಾರನ್ನು ಮಾಡ್ತಾ ಇದ್ದೀನಿ. ಅದು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನು. ಸೊ ಬನ್ನಿ, ನಾನು ಕುಕ್ಕರಲ್ಲಿ ಯಾವ ಥರ ಸಾಂಬಾರು ಮಾಡ್ತೀನಿ ಶೇರ್ ಮಾಡ್ಕೋತೀನಿ. ಇನ್ನ ಒಂದು ನಾನಿಲ್ಲಿ ಕರ್ದಂಟನ್ನ ಮಾಡಿಟ್ಟಿದ್ದೀನಿ. ಸೊ ಇವಾಗ ನಾಗರ ಪಂಚಮಿ ಹಬ್ಬ ಬಂತಲ್ಲ, ಸೊ ನಮ್ಮನೆ ಸೊ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಈ ಥರ ಕರ್ದಂಟು ಚೂಡ ಉಂಡಿ ಎಲ್ಲ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಕರ್ದಂಟನ್ನ ಮಾಡಿ ಇಟ್ಟಿದ್ದೀನಿ. ಇನ್ನು ಇದು ಸೆಟ್ ಆಗಬೇಕು, ತುಂಬ ಬಿಸಿ ಇದೆ, ಇದು ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ಹಾಗೆ ಕುಕ್ಕರಲ್ಲಿ ನಾನು ಬೇಳೆ ಕೂಡ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ, ಜಸ್ಟ್ ಬರೀ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು ಅಷ್ಟೇ. ಸೊ ಬರೀ ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅದ್ರ ರೆಸಿಪಿನ ಶೇರ್ ಮಾಡ್ಕೋತೀನಿ. ಆಮೇಲೆ ಇದು ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಹಿಂದಿನ ದಿವಸದ್ದು, ಅಂದರೆ ಸೋಮವಾರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿರುವಂಥ ಕ್ಲಿಪ್ಪಿಂಗ್ಸ್. ಇದು ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದೀವಿ. ಆಲ್ರೆಡಿ ನೋಡಿ ಎಷ್ಟೊಂದೆಲ್ಲ ಜನ ಬಂದಿದ್ದಾರೆ ಅಂತ. ಹಾಗೆ ನಾವು ಹೋಗೋಗ್ಬೇಕಾದ್ರೆ ಇನ್ನೂ ದೇವರಿಗೆ ಅಲಂಕಾರ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ರು. ಸೊ ಫಸ್ಟ್ ಶ್ರಾವಣದ್ದು ಮೊದಲನೇ ಸೋಮವಾರ ಇತ್ತಲ್ಲ, ಸೊ ಹಾಗಾಗಿ ತುಂಬ ಜನ ಎಲ್ಲ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ರು, ಮತ್ತು ಹೂವು ಹಣ್ಣು ಕಾಯಿ ಕೂಡ ಅಷ್ಟೇ ತುಂಬ ಜನ ಎಲ್ಲ ತೊಗೊಂಡು ಬಂದಿದ್ರು. ನಾನು ಕೂಡ ಮನೆಯಿಂದ ಹೂವು ಹಣ್ಣು ಕಾಯಿ ಎಲ್ಲ ಕೂಡ ತೊಗೊಂಡು ಹೋಗಿದ್ದೆ. ಹಾಗೆ ಅಲ್ಲಿ ಏನಾದರೂ ನಿಮ್ಮ ಹೆಸರಲ್ಲಿ ಏನಾದರೂ ಅರ್ಚನೆ ಎಲ್ಲ ಮಾಡಿಸ್ಬೇಕಾದ್ರೆ ನೀವು ಅಲ್ಲಿ ಮುಂಚೆನೇ ಹೇಳಿರಬೇಕು, ಅವರು ನಮ್ಮದು ಹೆಸರಿಂದ ಅರ್ಚನೆ ಅಭಿಷೇಕ ಎಲ್ಲ ಕೂಡ ಮಾಡಿ. ಹಾಗೆ ಆ ದೇವಸ್ಥಾನದ ಹೊರಗಡೆ ತುಂಬಾ ಪಾರಿವಾಳ ಎಲ್ಲ ಇದ್ದು, ಸೊ ನನಗಂತೂ ನೋಡಿದ ತಕ್ಷಣ ತುಂಬಾ ಖುಷಿ ಅನ್ನಿಸ್ತು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ದೇವಸ್ಥಾನದಿಂದ ಬಂದ ಮೇಲೆ ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೈಟಾಗಿ ಹಾಗೆ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ರಾತ್ರಿನೆಲ್ಲ ಕಿಚನ್ ಕ್ಲೀನ್ ಮಾಡಿರ್ತೀನಿ, ಸೊ ಬೆಳಗ್ಗೆ ಟೈಮಲ್ಲಿ ಏನು ಅಷ್ಟೊಂದು ಜಾಸ್ತಿ ಏನು ಮೆಸ್ಸಿ ಆಗಿರೋದಿಲ್ಲ ಕಿಚನ್ನಂದು, ಜಸ್ಟ್ ಹಾಗೆ ಲೈಟಾಗಿ ಮೇಲಿಂದನೇ ಅಷ್ಟೇ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ರಾತ್ರಿಗೆ ನಾನು ಮಸಾಲ ಡಬ್ಬ ಎಲ್ಲ ತೊಳೆದ್ಬಿಟ್ಟಿಟ್ಟಿದ್ದೆ. ಬೆಳಗ್ಗೆ ಅನ್ನಷ್ಟರಲ್ಲಿ ಡಬ್ಬ ಕೂಡ ಅಷ್ಟೇ ಚೆನ್ನಾಗಿ ಡ್ರೈ ಆಗಿಬಿಟ್ಟಿತ್ತು.
ಇವಾಗ ಮತ್ತೆ ತಿರ್ಗಾ ಅದರಲ್ಲಿ ಮಸಾಲೆ ಆಯ್ತಲ್ಲ ಹಾಕ್ಬಿಟ್ಟಿಡೋಣ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಮಸಾಲನ ಹಾಕ್ತಾ ಇದ್ದೀನಿ. ಅಂದರೆ ಡೈಲಿ ನಾನು ಯಾವ್ಯಾವ ಮಸಾಲೆಗಳನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಪಲ್ಯಕ್ಕೆ ಅಂತೆಲ್ಲ. ಸೊ ಆ ಥರದ ಮಸಾಲೆ ಎಲ್ಲ ನಾನು ಒಟ್ಟಿಗೆ ಈ ಥರ ಮಸಾಲೆ ಡಬ್ಬದಲ್ಲಿ ಹಾಕ್ಬಿಟ್ಟಿಡ್ತೀನಿ. ಅಂದರೆ ಗರಂ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ, ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ, ಸೊ ಈ ಥರದ ಎಲ್ಲ ಮಸಾಲೆ ಎಲ್ಲ ಪಲ್ಯಕ್ಕೂ ಸಾರಿಗೆಲ್ಲ ಕೂಡ ಬೇಕಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ನಾನು ಒಟ್ಟಿಗೆ ಒಂದೇ ಕಡೆನ ಹಾಕ್ಬಿಟ್ಟಿಡ್ತೀನಿ. ಈ ಥರ ನಾನು ಕಿಚನಲ್ಲಿ ಒಂದು ಮಸಾಲೆ ಡಬ್ಬ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಗ ಬೇಗ ನಮಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ತಗೋಬೋದು. ಹಾಗೆ ಕಿಚನು ಕೂಡ ಅಷ್ಟೇ, ಜಾಸ್ತಿ ನಮಗೆ ಮಿಸ್ ಈ ಥರ ಅನಿಸೋದಿಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ವೆಜಿಟೇಬಲ್ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸೊ ಇವತ್ತಿನ ಸಾಂಬಾರ್ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಗ್ಯಾಸ್ ಮೇಲೆ ಮೊದಲನೇದಾಗಿ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತು ಸಾಂಬಾರ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಥರದ್ದು ಸಾಂಬಾರ್ ಈರುಳ್ಳಿ ಮಾರ್ಕೆಟಲ್ಲಿ ಸಿಗುತ್ತೆ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನ ನೀವು ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ತರಕಾರಿನ ಹಾಕ್ಕೋತಾ ಇದ್ದೀನಿ. ತರಕಾರಿ ಬಂದುಬಿಟ್ಟು ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಮತ್ತು ಕುಂಬಳಕಾಯಿನ ಹಾಕ್ಕೊಂಡಿದ್ದೀನಿ. ಇದೇ ತರಕಾರಿ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾವುದು ತರಕಾರಿ ಅವೈಲೇಬಲ್ ಇದೆ, ಸೊ ಯಾವುದು ತರಕಾರಿ ಜಾಸ್ತಿ ಇಷ್ಟಪಡ್ತೀರಾ, ಸೊ ಆ ಒಂದು ತರಕಾರಿನ ನೀವು ಇದಕ್ಕೆ ಹಾಕ್ಕೋಬೋದು. ಅದಾದ ನಂತರ ಅದಕ್ಕೆ ಸಾಂಬಾರ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗೂ ಕೂಡ ಎಂಟಿ ಆದ್ದು ಸ್ಪೈಸಿ ಸಾಂಬಾರ್ ಪೌಡರನ್ನೇ ಯೂಸ್ ಮಾಡ್ತೀನಿ, ಅದರಲ್ಲಿನೇ ಖಾರ ಇರುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಎಕ್ಸ್ಟ್ರಾ ಏನು ಖಾರದ ಪುಡಿನ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಬರೀ ಒಂದು 3-4 ಟೀಸ್ಪೂನಷ್ಟು ಮಸಾಲ ಖಾರನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ನಾನು ಬೇಯಿಸಿಟ್ಟಿರುವಂತಹ ತೊಗರಿಬೇಳೆನ ಹಾಕ್ಕೋತೀನಿ. ತೊಗರಿಬೇಳೆ ಬೇಯಿಸಿದಾದಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕಾದ್ರೇ, ಹಾಗೆ ಅದ್ರ ಜೊತೆ ನಾನು ಕೊತ್ತಂಬರಿ ಕೂಡ ಹಾಕ್ಕೊಂಡಿರ್ತೀನಿ. ಸೊ ಅದನ್ನು ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಿಡ್ಕೋತಾ ಇದ್ದೀನಿ. ನಾವು ಆಲ್ರೆಡಿ ಟೊಮೆಟೊ ಕೂಡ ಹಾಕ್ಕೊಂಡಿರ್ತೀವಿ, ಸೊ ಹಾಗಾಗಿ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕಾದ್ರೆ ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ರಸನ ಹಿಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಬೆಲ್ಲ, ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು ಒಂದು ವಿಸಿಲನ್ನು ಕೂಗಿಸ್ಕೋತೀನಿ. ಕುಕ್ಕರ್ಗೆ ನಾನು ಒಂದು ವಿಸಿಲನ್ನು ಕೂಗಿಸ್ಕೋತೀನಿ. ಜಾಸ್ತಿ ವಿಸಿಲ್ ಕೂಗಿಸ್ರೆ ಮತ್ತೆ ಎಲ್ಲ ತರಕಾರಿ ಎಲ್ಲ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಮಕ್ಕಳು ಬರೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಸೊ ಲಾಸ್ಟ್ ವಿಡಿಯೋಲಿ ಕೂಡ ನಾನು ನಿಮಗೆ ಹೇಳಿದ್ದೆ ಅಮೆಝಾನಲ್ಲಿ ನಾವು ಕೆಲವೊಂದು ಐಟಮ್ಸ್ ಇದೆಲ್ಲ ಬುಕ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಟೈಮ್ ಬಂದಿರೋದು ಈ ಸ್ಟ್ಯಾಂಡ್ ಇದು. ಇದನ್ನು ಈ ಥರ ನನಗೆ ಏನಾದರೂ ಸಣ್ಣ ಪುಟ್ಟ ಮನೆಗೆ ಏನಾದರೂ ಐಟಮ್ಸ್ ಇದೆಲ್ಲ ಬೇಕು ಅಂದರೆ ನಾನು ಆದಷ್ಟು ಅಮೆಝಾನಲ್ಲಿನೇ ಆರ್ಡರ್ ಮಾಡ್ತೀನಿ, ಮನೆಗೆ ತೊಗೊಂಡು ಬಂದು ಕೊಡ್ತಾರೆ. ಮತ್ತು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ನಾವು ಅದನ್ನು ರಿಟರ್ನ್ ಕೊಡ್ಬೋದು. ಸೊ ಅಂಗಡಿಗೆ ಎಲ್ಲ ಹೋಗೋದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಅಮೆಝಾನಿಂದಲೇ ಆರ್ಡರ್ ಮಾಡ್ತೀನಿ. ಈ ಸ್ಟ್ಯಾಂಡ್ ತರಿಸಿದೆ ನಾನು, ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನನಗೆ ಈ ಥರ ಸಣ್ಣ ಪುಟ್ಟದ್ದು ಎಲ್ಲ ಏನು ಮಸಾಲೆ ಐಟಮ್ಸ್ ಎಲ್ಲ ಏನಿದೆ ಬೇಸಿಕ್ ಡೈಲಿ ಯೂಸ್ ಆಗುವಂಥ ಮಸಾಲೆ ಎಲ್ಲ ನನಗೆ ಇಡೋದಕ್ಕೆ ಏನೂ ಇಲ್ಲಿ ಜಾಗನೇ ಇರಲಿಲ್ಲ. ಸೊ ಬೇಕಾದರೆ ನಾನು ಇಲ್ಲಿ ಮೇಲೆ ಇಟ್ಕೋತಾ ಇದ್ದೆ, ಮತ್ತು ಕೆಲವೊಂದು ಇಲ್ಲಿ ತಳಗಡೆ ಡ್ರಾವರ್ ಇದೆಲ್ಲ ಅಲ್ಲಿ ಇಟ್ಕೋತಾ ಇದ್ದೆ. ಪ್ರತಿ ಸತಿ ತೊಗೊಂಡು ಹಾಕೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇತ್ತು, ಮತ್ತು ಇಲ್ಲಿ ಸ್ಪೇಸು ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲ ನನಗೆ. ಸೊ ಹಾಗಾಗಿ ಈ ಥರ ಏನಾದರೂ ಸ್ಟ್ಯಾಂಡ್ ಇಟ್ಬಿಟ್ಟು ಕಿಚನಲ್ಲಿ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಈ ಥರ ಸ್ಟ್ಯಾಂಡ್ ನೋಡ್ತಾ ಇದ್ದೆ ನಾನು. ಸೊ ನೋಡಿ ಈ ಥರ ಜಾ ಇದು ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಹಿಂದಿನ ವಿಡಿಯೋಲಿ, ಈ ಹೊಸ ಜಾರ್ ತೊಗೊಂಡಿರೋದು. ಆ ಜಾರನ್ನು ಇಟ್ಬಿಟ್ಟು ಈ ಥರ ಸಿಂಪಲ್ಲಾಗಿ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಮೇಲೆ ಎಲ್ಲ ಉಪ್ಪು ಮಸಾಲೆ ಎಲ್ಲ ಇಟ್ಟಿದ್ದೀನಿ. ಹಾಗೆ ತಳಗಡೆ ಎಲ್ಲ ತುಪ್ಪ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬನ್ನಿಗಳು, ಆಮೇಲೆ ಬೇಸಿಕ್ ಯೂಸ್ ಆಗುವಂತಹ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಬೇಕಾದರೆ ಇದ್ರದ್ದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಮೇ ಬಿ ಒಂದು 250 ಇದೆ ಅಂತ ಅನಿಸುತ್ತೆ. ಸೊ ಸಾಂಬಾರ್ ಕುಕ್ಕರ್ ತಣ್ಣಗಾಗಿದೆ, ಇವಾಗ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮದು ಸಾಂಬಾರ್ ಯಾವ ಥರ ಆಗಿದೆ ಅಂತ. ವಾವ್ ನೋಡಿ ಚೆನ್ನಾಗಿ ಆಗಿದೆ ಅಂತ. ಸೊ ಮತ್ತೆ ಇದಕ್ಕೆ ಬೇಕಂದ್ರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೋದು. ರೆಡಿ ಆಯಿತು ನಮ್ಮದು ವೆಜಿಟೇಬಲ್ ಮಿಕ್ಸ್ ಸಾಂಬಾರ್.
ಸೊ ಮಧ್ಯಾಹ್ನ ನಂತರ ನಾನಿವಾಗ ಮತ್ತೆ ಸಂಜೆ ಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇವಾಗ ಟೈಮ್ ಬಂದು ಸಂಜೆ 5:30-6 ಆಗಿದೆ, ಹೊರಗಡೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಇವಾಗ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಾಳೆಕ್ಕೆ ಬಜ್ಜಿ ತಗೊಂಡ್ಬಂದು ಆಲ್ರೆಡಿ 1 ವಾರ ಆಗಿದೆ, ಸೊ ಇನ್ನೂ ಮಾಡೇ ಇರಲಿಲ್ಲ. ಸರಿ, ಇವತ್ತು ಮಳೆ ಬರ್ತಾ ಇದೆ ಅಲ್ಲ, ಸೊ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ. ಈ ಥರ ಕರೆದಿರೋದು ಏನಾದರೂ ತಿನ್ಬೇಕಂತ ಆಸೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿವಾಗ ಸೊ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಬಾಳೆಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ಕೋತೀನಿ. ಸೊ ಮಕ್ಕಳನ್ನ ಕರ್ಕೊಂಡು ನಾನು ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದೆ. ಸೊ ಬರ್ಬೇಕಾದ್ರೆ ಫುಲ್ಲು ಜೋರು ಮಳೆ ಬಂತು. ಸದ್ಯ ಸ್ವಲ್ಪನೇ ತೋರಿಸ್ಕೊಂಡಿವಿ, ಅಷ್ಟೊಂದಿನ ತೋರಿಸ್ಕೊಳಿಲ್ಲ. ನಾ ಹೆಲ್ಮೆಟ್ ಹಾಕೊಂಡಿದ್ದೆ, ಸೊ ಶ್ರಾವಣಿ ಬಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ತೋರಿಸ್ಕೊಂಡಿದ್ದಾವೆ. ನಾನು ಈ ತರ ಡಬ್ಬಿಯಲ್ಲಿ ಹಾಕ್ಬೇಕಾದ್ರೆ ಚಳ ಸ್ವೀಟ್ ಹಾಕಿರ್ತೀನಿ ಅಲ್ಲ, ಸೊ ಏನ್ ಚಳ ಬೇಕಾಗಲ್ಲ. ಸೊ ಇವಾಗ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ನೋಡಿ, ನಾನಿಲ್ಲಿ 2 ಹಸಿ ಬಾಳೆಕಾಯಿನ ತಗೊಂಡಿದ್ದೀನಿ. ಸೊ ಈ ಥರ ಬಜ್ಜಿ ಮಾಡಬೇಕಾದ್ರೆ ನೀವು ಆದಷ್ಟು ಬಾಳೆಕಾಯಿನ ಸ್ವಲ್ಪ ಹಸಿದು ಮತ್ತು ಗಟ್ಟಿಯಾಗಿರುವಂಥ ಬಾಳೆಕಾಯಿನೇ ಯೂಸ್ ಮಾಡಿ. ಜಾಸ್ತಿ ಹಣ್ಣಾಗಿರುವಂಥ ಬಾಳೆಕಾಯಿಂದ ನೀವು ಬಜ್ಜಿ ಮಾಡಿದ್ರೆ ನಿಮಗೆ ಅಷ್ಟೊಂದು ಬಜ್ಜಿ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮತ್ತು ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಹಸಿ ಇರುವಂಥ ಬಾಳೆಕಾಯಿನೇ ತೊಗೊಳ್ಳಿ. ಇವಾಗ ಬಾಳೆಕಾಯಿದು ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇವಾಗ ನೋಡಿ ಈ ಥರ ನಾನು ಸ್ಲೈಸಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇದು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ತೀರಾ ದಪ್ಪನೂ ಸ್ಲೈಸ್ ಮಾಡಬೇಡಿ, ಮತ್ತು ತೀರಾ ತೆಳುವಾಗಿ ಕೂಡ ಸ್ಲೈಸ್ ಮಾಡಬಾರ್ದು. ಒಂದು ಮೀಡಿಯಂ ಹದದಲ್ಲಿ ಇದನ್ನು ಸ್ಲೈಸ್ ಮಾಡಿ ಈ ಥರ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಸುಮಾರು 1-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಬಜ್ಜಿ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು 1/4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ನಿಮ್ಮ ಹತ್ರ ಇಲ್ಲ ಅಂದರೆ ಟೋಟಲಾಗಿ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಒಂದು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಖಾರದ ಪುಡಿ, ನಿಮಗೆ ಬಜ್ಜಿಗೆ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ ಮತ್ತು ಒಂದು ಸ್ವಲ್ಪ ಓಂ ಕಾಳು ಅಂದರೆ ಸ್ವಲ್ಪ ಅಜ್ವೈನನ್ನು ಈ ಥರ ಕೈಯಿಂದ ಉಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಪಿಂಚಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡ್ಕೊಳ್ಳೋದೆ ಹಿಂಗನ್ನು ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನಷ್ಟು ನಾನಿಲ್ಲಿ ಬಿಸಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಿಮಗೆ ಬಜ್ಜಿ ತುಂಬಾ ಎಣ್ಣೆ ಆಗಿಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ಬರೀ ಹೌದು ಇಲ್ಲ ಅನ್ನೋಷ್ಟು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ಇದನ್ನೆಲ್ಲ ಕೂಡ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ನೋಡಿ ಈ ಥರ ಹಿಟ್ಟನ್ನು ಕಲಸ್ಬೇಕಾದ್ರೆ ನಮಗೆ ನೀರು ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಕಲಸ್ಕೋಬೇಕು. ಇದಕ್ಕೆ ಹಿಟ್ಟನ್ನು ತೀರಾ ತೆಳುವಾಗಿಯೂ ಕಲಸ್ಕೋಬಾರ್ದು, ಮತ್ತು ತೀರಾ ಗಟ್ಟಿಯಾಗೂ ಕಲಸ್ಕೋಬಾರ್ದು. ಒಂದು ಮೀಡಿಯಂ ಹದದಲ್ಲಿ ನೋಡಿ ಈ ಥರ ಚೆನ್ನಾಗಿ ನಮ್ಮದು ಬೆರಳಿಗೆಲ್ಲ ಹಿಟ್ಟು ಕೋಟ್ ಆಗಬೇಕು. ಆ ಹದಕ್ಕೆ ಹಿಟ್ಟನ್ನು ಕಲಸ್ಕೊಳ್ಳಿ. ಆಮೇಲೆ ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಹಾಕೊಳ್ಳೋದ್ರಿಂದ ಚೆನ್ನಾಗಿ ನಿಮಗೆ ಬಜ್ಜಿ ಉಬ್ಬಿ ಬರುತ್ತೆ. ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ನಾರ್ಮಲಿ ಬಜ್ಜಿ ಥರ ಮಾಡಬೇಕಾದ್ರೆ ಅಡುಗೆ ಸೋಡಾನ ಹಾಕೊಂಡೇ ಹಾಕೋತಾರೆ. ಇವಾಗ ಹಿಟ್ಟು ಕಲಸ್ಕೊಂಡಾದಮೇಲೆ ಇವಾಗ ಒಂದೊಂದು ಬಾಳೆಕಾಯಿನ ಸ್ಲೈಸ್ ಈ ಥರ ಕಡಲೆ ಹಿಟ್ಟಲ್ಲಿ ಎದ್ದುಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಬಜ್ಜಿ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಷ್ಟು ಚೆನ್ನಾಗಿ ಎಣ್ಣೆ ನಿಮಗೆ ಬಿಸಿ ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಬಜ್ಜಿಗಳೆಲ್ಲ ಉಬ್ಬಿ ಬರುತ್ತೆ. ನೋಡಿ ಹಾಕಿದ ತಕ್ಷಣ ಬಜ್ಜಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಹಾಗೆ ನಾವು ಈ ಕಡಲೆ ಹಿಟ್ಟಿಗೆ ಅರಶಿನ ಮತ್ತು ಎಲ್ಲ ಮಸಾಲೆ ಥರ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಕಲರು ಮತ್ತು ಟೇಸ್ಟ್ ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಅಥವಾ ಸಂಜೆ ಟೈಮಲ್ಲಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಎದ್ದು ಬಂದಾಗ ಸಡನ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ಈ ರೆಸಿಪಿನ ನೀವು ಮಾಡ್ಬೋದು. ಬರೀ 15-20 ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗಿಬಿಡುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ನೀನು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ಹಿಟ್ಟಿತ್ತಲ್ಲ ಹಾಕಿದ್ದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಸೊ ಈವನ್ ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಸಂಜೆ ಟೈಮಲ್ಲಿ ಒಂದು ಸತಿ ಯಾವಾಗಾದರೂ ಮಾಡಿ ನೋಡಿ.
ನಾರ್ಮಲ್ ಬಜ್ಜಿ ಮಾಡಿದ್ರೆ ತಿಂತಾನೆ ಇರಲಿಲ್ಲ ಅವ. ಮಳೆ ಏನು ನಿಂತು ನೋಡು, ಮಳೆ ಬರ್ಲತ್ತೇನಾ? ಸೊ ಫ್ರೆಂಡ್ಸ್, ಇವತ್ತಿಂದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.